ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೋಡು, ಈಗಿಂದ ಸ್ವಲ್ಪ ಹುಷಾರಾಗಿರು. ಆ ಮಾಯನ್ನ ಯಾವುದೇ ಕಾರಣಕ್ಕೂ ಹೊರಗೆ ಬಿಡ್ಬೇಡ. ಅವಳನ್ನ ಇನ್ನೂ ಸ್ವಲ್ಪ ದಿನ ಅಲ್ಲೇ ಇಟ್ಕೋ. ಅವಳು ನಿನ್ನ ಯಾವುದೇ ಕಂಡೀಷನ್ಗೆ ಒಪ್ಕೊಂಡ್ರು, ನೀನ್ ಮಾತ್ರ ಅವಳನ್ನ ಬಿಡಬಾರ್ದು. ಅರ್ಥ ಆಯ್ತಾ? ಯಾಕ್ರಿ, ಏನಾಯ್ತ್ರಿ ಮೇಡಮ್ ಅವ್ರ? ನೋಡು, ಈಗ ಅದನ್ನೆಲ್ಲ ಹೇಳ್ಕೊಂಡು ಕೂರೋದಕ್ಕಾಗೋದಿಲ್ಲ. ಅದನ್ನ ನಿನಗೆ ಹೇಳಬೇಕು ಅನ್ನೋ ಅವಶ್ಯಕತೆನೂ ನನಗಿಲ್ಲ. ಸುಮ್ಮನೆ ನಾನ್ ಹೇಳ್ದಷ್ಟು ಕೇಳು. ನಿನ್ನ ಅಕೌಂಟ್ಗೆ ದುಡ್ಡು ಬಂದು ಬೀಳತ್ತೆ. ಒಟ್ನಲ್ಲಿ ಆ ಮಾಯಾ ಇಲ್ಲಿಗೆ ಬರಬಾರ್ದು ಅಷ್ಟೇ. ರೊಕ್ಕ ಬರ್ತೈತೆ ಅಂದ್ರೆ ಯಾರು ತಾನೇ ಹೇಳದಂಗೆ ಕೇಳಂಗಿಲ್ಲ ಹೇಳ್ರಿ. ಸರಿ ಮೇಡಮ್ ಅವ್ರ, ಏನಾದ್ರೂ ನಾನು ಮಾತ್ರ ಅಕ್ಕಿನ ಹೊರಗೆ ಬಿಡುವುದಿಲ್ರಿ. ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ಹುಷಾರು. ಅವಳು ನೀನ್ ಅನ್ಕೊಂಡಷ್ಟು ಸಾಮಾನ್ಯದವಳಲ್ಲ. ಹೇಗಾದ್ರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಲ್ಲಿಂದ ಬರೋ ಎಲ್ಲಾ ದಾರಿನೂ ನೀನು ಕರೆಕ್ಟಾಗಿ ಕ್ಲೋಸ್ ಮಾಡ್ಕೋ. ಅವಳಿಗೆ ಒಂದು ಸಣ್ಣ ಅವಕಾಶನೂ ಸಿಗಬಾರ್ದು. ಆದ್ರೆ ಮೇಡಮ್ ಅವರ, ನಾನಿದ್ದೀನಲ್ಲ, ನಾ ಎಲ್ಲ ನೋಡ್ಕೋತೀನಿ, ನೀವು ಟೆನ್ಷನ್ ಆಗ್ಬೇಡ್ರಿ. ಹನುಮಪ್ಪ, ಯಾಕೆ ಈಗ ನನ್ನ ಪರೀಕ್ಷೆ ಮಾಡ್ತಿದ್ಯಾ? ಈ ದಾರಿಯಲ್ಲಿ ಯಾರನ್ನಾದ್ರೂ ಕಳಿಸ್ಬಾರ್ದ? ನೋಡ್ತೇ ಇದ್ರೆ ಸಾಕು. ಹೆಲ್ಪ್ ಹೆಲ್ಪ್ ಮಾಡ್ಬೇಕ ನಿಮಗ? ಸರಿಯಾಗಿ ಹೆಲ್ಪ್ ಮಾಡ್ತೀನಿ ರೀ. ಏ ವಿಠಲ ಅಂದ್ರೆ ಏನನ್ಕೊಂಡಿದ್ದಾರೆ ಇವರೆಲ್ಲ? ನನಗೆ ಚಮಕಾಯಿಸಿ ಇಲ್ಲಿಂದ ಓಡ್ ಹೋಗ್ಬೇಕು ಅನ್ಕೊಂಡಿದಾರ? ಬಿಟ್ಟು ಬಿಡ್ತೀನಿ ಅಷ್ಟು ಸುಲಭಕ್ಕೆ ನಾನು? ಇವರಿಗೆಲ್ಲ ಒಂದು ಗತಿ ಕಾಣಿಸೇ ಕಾಣಿಸ್ತೀನಿ. ನನ್ನಿಂದ ಯಾವ ಹೆಲ್ಪ್ ಆಗ್ಬೇಕು, ಯಾವ ತರ ಹೆಲ್ಪ್ ಆಗ್ಬೇಕಾಗಿತ್ತು? ಯಾಕೆ ಹಂಗ ನನ್ನ ಮಂಗನ ನೋಡಾಕತ್ತೀರಿ? ಅಲ್ಲ, ನನ್ನನ್ನು ಮಂಗನ ಮಾಡ್ಕೊಡ್ರಿ. ಏನ ಯಾಕೆ ಇನ್ನೂ ನಿಮಗೆ ಯಾರಿಗೂ ಈ ವಿಠಲ್ ಯಾರಂತ ತಿಳಿದಿಲ್ಲೇನೋ? ನನ್ನ ಹತ್ರ ನಿಮಗೆ ಖ್ಯಾತೆ ತೋರ್ಸಾಕ ಬರ್ತೀರಿ? ಸುಮಕ ನೀವು ತ್ರಾಸ ಮಾಡ್ಕೊಂಡು ನನಗೂ ತ್ರಾಸ ಕೊಡಾಕತ್ತೀರಿ?
ಈ ವಿಟ್ಟಲ್ನತ್ರ ಮಶ್ಕಿರಿ ಮಾಡಿದ್ರೆ ಏನಾಗತ್ತಂತ ತೋರಿಸ್ತೀನಿ, ತಡೀರಿ. ನನ್ನ ಕೈಯಿಂದ ನಿಮ್ ಎಲ್ಲಾರನ್ನು ಬಿಡಿಸ್ತೀನಿ ಅಂತ ಈಕಿ ಮಾತು ಕೊಟ್ಟಾಳೇನು? ನೀವೆಲ್ಲ ಸೇರ್ಕೊಂಡು ಈಕಿ ಕೂಡ ಕೂಡಿ ನನಗೆ ಮೋಸ ಮಾಡಾಕತ್ತೀರಿ. ಈಗ ನಾನು ಏನು ಮಾಡ್ತೀನಿ ಅಂತ ನೋಡ್ರಿ. ನಿಖಿಲ್ ಅಂಕಲ್, ಮಾಯಮ್ಮ ಎಲ್ಲಿದ್ದಾರೆ? ಯಾವಾಗ ಬರ್ತಾರೆ? ಪಾಪ, ಮಾಯಮ್ಮಂಗೆ ಸುಧಾ ದಿನ ಬಿಟ್ಟೋಗಕ್ಕೆ ಮನಸ್ಸೇ ಇರಲಿಲ್ಲ. ಈಗ ನೋಡಿದ್ರೆ ಅಜ್ಜಿ ದೇವ್ರ ಹತ್ರ ಹೋಗಿದ್ದಾರೆ. ಮಾಯಮ್ಮ ಏನ್ ತಪ್ಪು ಮಾಡಿದ್ದಾರೆ ಅಂತ ದೇವ್ರು ಶಿಕ್ಷೆ ಕೊಟ್ಟ? ಇದೆಲ್ಲ ನಂದೇ ತಪ್ಪು ಪುಟ್ಟ. ಸುಧಾಮನ್ ಚೆನ್ನಾಗಿ ನೋಡ್ಕೋತೀನಿ, ನೀನು ಆರಾಮಾಗಿ ಹೋಗ್ಬಾ ಅಂತ ಮಹಿಮನ್ ಮಾತು ಕೊಟ್ಟಿದ್ದೆ. ಆದ್ರೆ ಈಗ ಆ ಮಾತನ್ನ ಉಳಿಸ್ಕೊಳಕ್ ಆಗಿಲ್ಲ ಪುಟ್ಟ. ಇಲ್ಲ ನಿಖಿಲ್ ಅವರೇ, ಸುಧಾಮನ್ ನಾನು ನೋಡ್ಕೋಬೇಕಾಗಿತ್ತು. ಅವ್ರ ಮನೆಯಿಂದ ಹೊರಗಡೆ ಹೋಗಿದ್ದೆ ನನಗೆ ಗೊತ್ತಾಗ್ಲಿಲ್ಲ. ಇದಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ, ಕಾರಣ ಆಗ್ಬಿಟ್ಟೆ. ಮಂಗ್ಳಾ ಆಂಟಿ, ಇನ್ನೂ ಅಜ್ಜಿ ನನ್ನ ಜೊತೆ ಆಟ ಆಡಕ್ ಆಗಲ್ಲ ತಾನೆ? ಏನ್ ಮಾಡ್ತಿದ್ಯಾ ನೋಡು, ಆಟ ಆಡ್ಬೇಡ. ನನಗಿಂತ ಆಟ ಆಡೋದಂದ್ರೆ ಬಹಳ ಖುಷಿ ನೋಡ್ರಿ. ವಿಠಲ್ ಅಣ್ಣವ್ರೆ, ವಿಠಲ್ ಅಣ್ಣವ್ರೆ, ನಮ್ಮನ್ ಬಿಟ್ಬಿಡ್ರಿ ಅಣ್ಣವ್ರೆ. ನಾವ್ ನಿಮ್ ಮಾತ್ ಮೀರಲ್ರಿ, ಬಿಟ್ಬಿಡ್ರಿ ಅಣ್ಣವ್ರೆ. ವಿಠಲ್ ಅಣ್ಣವ್ರೆ, ನಮ್ಮನ್ ಬಿಟ್ಬಿಡ್ರಿ. ಮನೆಯಾಗ ಗಂಡ ಮಕ್ಳೆಲ್ಲ ಕಾಯ್ಲಿಕ್ಕತ್ತಾರ್ರಿ. ಮುಂದಿನ ತಿಂಗ್ಳು ನನ್ ಮಗಳು ಮದ್ವೆ ಐತಿರಿ, ನಿಮ್ಗೆ ಕೈ ಮುಗಿತೀನ್ರಿ, ಬಿಟ್ಬಿಡ್ರಿ ಅಣ್ಣವ್ರೆ. ಮುಚ್ಚು ಬಾಯ್ನ. ಮನೆಯಾಗಿರುವ ಹೆಂಡತಿ ಮಕ್ಕಳು ಈಗ ನೆನಪಾದ್ರೆ ನಿಮಗ? ನಿಮ್ಮ ಮೇಡಮ್ ನನ್ನ ವಿರುದ್ಧ ಹಾಕೊಂಡಿದ್ದಕ್ಕ ನಿಮಗೆ ಈ ಸ್ಥಿತಿ. ಇವತ್ತು ನನ್ನ ಕೈಯಾಗ ನೀವೆಲ್ಲರೂ ಸಾಯ್ತೀರಿ, ಸಮಾಧಿ ಸೇರ್ತೀರಿ. ನಿಮ್ಮನ್ನ ಯಾರನ್ನು ಇಲ್ಲಿಂದ ಜೀವಂತವಾಗಿ ಹೊರಗೆ ಹೋಗಕ್ ಬಿಡಲ್ಲ ನಾನು. ಏಯ್ ವಿಠಲ್, ನಿನಗೆ ತಲೆ ಕೆಟ್ಟಿದೆ, ಬೆಂಕಿ ಜೊತೆ ಆಟ ಆಡ್ಬೇಡ. ಇಲ್ಲಿ ಯಾರೊಬ್ರಿಗೇನಾದ್ರೂ ಆದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನೋಡು, ಇಲ್ಲೆಲ್ರಿಗೂ ಮನೆ ಸಂಸಾರ ಎಲ್ಲ ಇದೆ,
ಸುಮ್ನೆ ಇವ್ರನ್ನ ಬಿಟ್ಬಿಡು. ಕ್ಷಮಿಸ್ಬೇಕ್ರಿ ಮೇಡಮ್ ಅವ್ರ, ಯಾರದರ ಮನಿ ಮಕ್ಕಳ ಸಂಸಾರದ ಬಗ್ಗೆ ವಿಚಾರ ಮಾಡೋದು ಮಾಡಿದ್ರ ನನ್ನ ಮನಿ ಸಂಸಾರ ನನ್ನ ಹೆಂಡತಿ ಬಿಡಾಗಿಲ್ರಿ. ಕೈಯಲ್ಲಿ ಸುಧಾಮನ್ನ ಉಳಿಸ್ಕೊಳಕ್ ಆಗಿಲ್ಲಪ್ಪ, ಉಳಿಸ್ಕೊಳಕ್ ಆಗಿಲ್ಲ. ಮಾಯ ಅಮ್ಮ ಎಲ್ಲಿ ಅಂತ ಕೇಳಿದ್ರೆ ನನ್ಗೇನಂತ ಉತ್ತರ ಕೊಡ್ಲಿಪ್ಪ. ಅವಳು ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರನೇ ಇಲ್ಲಪ್ಪ. ಪ್ರತಿ ಸಲಿನೂ ನಾನು ಅವಳಿಗೆ ನೋವೇ ಕೊಟ್ಟಿದ್ವಿ. ನಿಖಿಲ್, ಈಗ ಮಾಯ ನಮ್ ಟೈಮ್ಗೆ ಸಿಗ್ತಾಳೆ ಅನ್ನೋ ನಿರೀಕ್ಷೆ ಮಾಡ್ಕೊಳಕ್ಕಾಗಲ್ಲ ಕಣು. ಯೋಚನೆ ಮಾಡು, ಇಷ್ಟೊತ್ತಾದ್ರೂ ಮಾಯ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. ಅವಳಿಗಿನ್ನೂ ಈ ವಿಷಯನೇ ತಿಳಿದಿಲ್ಲ. ವಿಷಯ ತಿಳಿದು ಇಲ್ಲಿಗೆ ಬರೋ ಅಷ್ಟರಲ್ಲಿ ಬೆಳಕಾಗಿರುತ್ತೆ. ಅಲ್ಲಿ ತನಕ ದೇಹನ ಇಟ್ಕೊಳ್ಳೋದು ಸರಿಯಲ್ಲ ಕಣು. ದೊಡ್ಡವರು ಹೇಳ್ದಾಗ ಈ ಸಾವು ಮತ್ತೊಂದು ನೋವಿಗೆ ಕಾರಣ ಆಗ್ಬಾರ್ದು ಕಣು. ಇದರಿಂದ ಮಾಯನ್ ಕುಟುಂಬಕ್ಕೆ ಯಾವ ಕಷ್ಟನೂ ಬರಬಾರ್ದು ಕಣು. ನೀನು ಮಾಯ ಬಂದು ಅವರ ಅಮ್ಮನ ಮುಖ ನೋಡ್ಲಿ ಅಂತ ಅನ್ಕೊಂತಿದ್ಯಾ? ಆದ್ರೆ ನಾವು ಮಾಯ ನೋಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಉದೋರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಮಾಯನ್ಗೆ ಮುಂದೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತಿದ್ದೀವಿ. ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬಾರೋ. ವಿಠಲ್, ನಿನ್ಗೆ ಹೇಳೋದು ಅರ್ಥ ಆಗ್ತಾ ಇಲ್ವಾ? ಸಾಕು ನಿಲ್ಸು, ನೀನು ಹುಚ್ಚಾಟನ. ಏನು, ನಾನು ಹುಚ್ಚಾಟ ಆಡ್ತಾ ಇದ್ದೀನ? ಹೌದು, ನಾನು ಹುಚ್ಚಾನೆ. ಈ ಹುಚ್ಚ ಮಾಡಿದ ತಪ್ಪಿಗೆ ಕಾನೂನಿನಲ್ಲಿ ಶಿಕ್ಷೆನೆ ಇಲ್ಲ. ಸಾಯಿರಿ ನನ್ನ ಮಕ್ಕಳ. ಸುಮ್ನ ನಾ ಹೇಳಿದ ಮಾತ್ ಕೇಳಿದ್ರೆ ಪಾಪ ಇವರುಗಳ ಜೀವ ಉಳಿತೈತಿ. ಈಗ ನನ್ನ ಹುಚ್ಚು ನೆತ್ತಿಗೆ ಹತ್ತೈತಿ. ಇನ್ನ ನಿಮ್ಮನ್ನ ಯಾವ ಭಗವಂತನು ಉಳಿಸಕ್ ಸಾಧ್ಯ ಇಲ್ಲ. ನೋಡಿ, ನಿಮ್ ಪ್ರಾಣಕ್ಕೇನು ಆಗಲ್ಲ. ನನ್ ಪ್ರಾಣ ಕೊಟ್ಟಾದ್ರೂ ನಿಮ್ಮನ್ನೆಲ್ಲ ಸುರಕ್ಷಿತವಾಗಿ ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ನೋಡಿ, ನಮ್ ಹನುಮಂತಪ್ಪ ಯಾವತ್ತು ನಮ್ದೋರ್ನ ಕೈ ಬಿಡೋದಿಲ್ಲ. ಹನುಮಪ್ಪ, ಈಗ ನನ್ಗೆ ನೀನ್ ಎದಿಕ್ಕು. ಈ ಮುಟ್ಟಾಳನ್ ಕೈಯಿಂದ ನೀನನ್ನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು. ಎಲ್ರೂ ಜೀವಕ್ಕೂ ಆಪತ್ತಿದೆ. ದಯವಿಟ್ಟು ಎಲ್ರೂ ಇಲ್ಲಿಂದ ಕಾಪಾಡು. ಇಲ್ಲಿರೋ ಅಷ್ಟು ಜನದ ಪ್ರಾಣದ ಹೊಣೆ ನಿಂದೆ ಹನುಮಪ್ಪ. ದಯವಿಟ್ಟು ಕಾಪಾಡಪ್ಪ. ಇದೇ ರೈಟ್ ಟೈಮ್ ನಿಖಿಲ್ ನಾವು ಒಪ್ಸೋದಕ್ಕೆ. ನಿಖಿಲ್, ಮಾವ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಇದರಿಂದ
ಮಾಯಂಗ್ ಎಷ್ಟು ಹರ್ಟ್ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡೋದು ನಿಖಿಲ್? ಮುಂದೆ ಇದರಿಂದ ಮಾಯಾ ಏನಾದ್ರೂ ಕಷ್ಟಪಡೋ ಹಾಗಾದ್ರೆ? ಸುಧಾ ಅಮ್ಮನ್ ಸಾವು ಸ್ವಂತ ಮಗಳಿಗೆ ಅಪಶಕುನ ಆಯ್ತು ಅನ್ನೋ ಹಾಗ ಆಗ್ಬಾರ್ದಲ್ವಾ? ಈಗಾಗಿರೋ ನೋವಿಂದ ಮಾಯಾ ಹೊರಗ್ ಬರಬೇಕು. ಮುಂದೆ ಅವಳಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಇವತ್ತೇ ಈ ಕಾರ್ಯ ನಡಿಬೇಕು ಕಣೋ. ನಿಕ್ಕಿ, ಮಾಯಾ ಹಣೆಯಲ್ಲಿ ಹೀಗೆ ಆಗ್ಬೇಕು ಅಂತ ಬರ್ದಿದ್ರೆ ಅದನ್ನ ಬದಲಾಯಿಸೋಕೆ ನಾವ್ಯಾರು ಹೇಳು? ನೋಡು, ಅದೆಲ್ಲ ಆಗ್ದಿರೋ ಮಾತು. ಮೊದಲು ಶವ ಸಂಸ್ಕಾರನ ಮಾಡಿ ಮುಗಿಸೋಣ. ಇಲ್ಲ ಗೌತಮಿ, ಸಾಧ್ಯ ಇಲ್ಲ. ಮಾಯಾ ಬರೋ ತನಕ ನಾವ್ ಏನು ಮಾಡೋದು ಬೇಡ. ನೋಡಿ ನಿಖಿಲ್, ಜೀವ ಇಲ್ದಿರೋ ಶರೀರನ ಮುಂದೆ ಇಟ್ಕೊಂಡು ಎಷ್ಟು ದಿನ ಅಂತ ಕೊರುತ್ತೀಯ? ದೇವರೇ ಎಷ್ಟು ಬೇಗ ಕರ್ಕೊಂಡಿದ್ದಾರೆ ಅಂತದ್ರಲ್ಲಿ ನೀನ್ ಯಾಕೋ ತಡ ಮಾಡ್ತಿದ್ಯಾ? ಖುಷಿಯಿಂದ ಕಳಿಸ್ಕೊಡು, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಅಪ್ಪ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಮಾಯಾ ಕೊನೆಗೆ ಒಂದೇ ಒಂದ್ ಸಲನಾದ್ರೂ ಅವ್ರ ಅಮ್ಮನ ಮುಖ ನೋಡ್ಬೇಕಲ್ವಾ? ಮಾಯನ್ಗೆ ಸುಧಾಮನ ಬಿಟ್ರೆ ಇನ್ಯಾರಿದ್ದಾರೆ ಹೇಳು? ನೋಡಪ್ಪ ನಿಖಿಲ್, ನಮ್ಗೆ ನಿನ್ ಮಾತು ಅರ್ಥ ಆಗ್ತಾ ಇದೆ, ಆದ್ರೆ ಇವತ್ ರಾತ್ರಿ ಎಲ್ಲ ಕಾಯಕ ಆಗೋದಿಲ್ಲ. ಇನ್ನೊಂದ್ ಗಂಟೆ ಕಾಯೋಣ, ಇಲ್ಲ ಅಂದ್ರೆ ನಾವು ಇವತ್ತೇ ಶವ ಸಂಸ್ಕಾರ ಮಾಡ್ಬೇಕಾಗುತ್ತೆ. ಬೆಳಿಗ್ಗೆ ಆದ್ರೆ ಗ್ರಹಣ ಶುರುವಾಗುತ್ತೆ, ಈ ಕಾರ್ಯ ಮಾಡಕ್ ಆಗೋದಿಲ್ಲ. ಸರಿ, ಇವತ್ ರಾತ್ರಿ ಒಳಗಡೆ ನಾನು ಹೇಗಾದ್ರೂ ಮಾಡಿ ಮಾಯನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತೀನಿ. ಗೌತಮಿ, ಮಾಯನ್ಗೆ ಸುಧಾ ಸತ್ತಿರೋ ವಿಷಯ ಗೊತ್ತಾಗೋದಕ್ಕೂ ಮುಂಚೆ ಈ ಮುದುಕಿ ಅಂತ್ಯ ಸಂಸ್ಕಾರನ ಮುಗಿಸ್ಬೇಕು. ಇಲ್ಲ ಅಂದ್ರೆ ಅವಳು ಬಂದ ಮೇಲೆ ಖಂಡಿತ ದೊಡ್ಡ ರಾಧ ಅಂತಾನೆ ಮಾಡ್ತಾಳೆ. ನಿಖಿಲ್ಗೆ ಅವಳ ಮೇಲೆ ಕರುಣೆ ಹುಟ್ಟೋ ಹಾಗೆ ಗ್ಯಾರಂಟಿ ನಾಟಕ ಮಾಡ್ತಾಳೆ. ಅವಳು ನಿಖಿಲ್ ಮನ್ಸನ್ನ ಗೆದ್ರು ಗೆದ್ಬಿಡ್ತಾಳೆ ಗೌತಮಿ. ನೋಡು, ಈಗ ನಾವೇ ನಿಖಿಲ್ನ ಒಪ್ಪಿಸ್ಬಿಡ್ಬೇಕು. ಓಕೆ, ನಾನು ನಿಖಿಲ್ನ ಹ್ಯಾಂಡಲ್ ಮಾಡ್ತೀನಿ. ನೀವು ಅಲ್ಲಿ ಏನಾಗ್ತಿದೆ ಅಂತ ಕಾಲ್ ಮಾಡಿ ವಿಚಾರಿಸಿ. ಅವ್ರಿಗೆ ಹೇಳಿ ಇವತ್ತು ಒಂದು ರಾತ್ರಿ ಅವಳ ಆಚೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ. ನಾನು ಆಲ್ರೆಡಿ ಎಲ್ಲ ಹೇಳಿದ್ದೀನಿ, ಅವನು ಎಲ್ಲ ಹ್ಯಾಂಡಲ್ ಮಾಡ್ತಾನೆ. ನೋಡು, ನಮ್ಗೀಗ ಟೆನ್ಷನ್ ಇರೋದು ನಿಖಿಲ್ದೆ. ಅವನನ್ನು ಒಪ್ಸೋದು ತುಂಬ ಕಷ್ಟ ಗೌತಮಿ. ನಾನು ಇದೀನಲ್ಲ, ಏನೋ ಒಂದು ಪ್ಲಾನ್ ಮಾಡ್ತೀನಿ. ಸಾಹೇಬ್ರಿಗೆ ನಮ್ಮ ಮೇಲೆ ಏನ್ ಸಿಟ್ಟೋ ಏನೋ, ಬರೇ ನೈಟ್ ಡ್ಯೂಟಿ ಹ್ಯಾಕ್ ಸಾಯಿಸ್ತಾರ. ಬಿಡ್ರಿ, ಇನ್ನೇನು ರಿಟೈರ್ ಆಗ್ತಾರ? ಇಲ್ಲ ಅಂದ್ರೆ ಈಗಲೇ ಬೆಂಕಿ ಇಟ್ಬಿಡ್ತೀನಿ, ಮುಚ್ಚಬೇಕು. ಈಗ ಸಿಕ್ಕಿರೋ ಅವಕಾಶನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಬಾರ್ದು. ಹೇಗಾದ್ರೂ ಮಾಡಿ
ಇವ್ರನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ಲೇಬೇಕು. ಕಾಪಾಡಿ ಕಾಪಾಡಿ ಕಾಪಾಡಿ, ಇನ್ನು ಜೋರಾಗಿ ಕಾಪಾಡಿ. ನಿಂಗೆ ಕೇಳಿಸ್ತಾನ ಯಾರ ಹೆಂಗಸರು ಕಾಪಾಡ್ರಿ ಕಾಪಾಡ್ರಿ ಅಂತ ಹೇಳಿ ಕೂಗಾಕತ್ತಾರ? ನೋಡೋಣ ನಡಿ ಹೋಗಿ. ಇಲ್ಲಿ ಯಾರು ಇರ್ತಾರ್ರಿ ಈ ರಾತ್ರಿ ಹೊತ್ತು? ಬಾ, ಅಲ್ಲೇನ ಆಗಕತ್ತೈತಿ ನೋಡೋಣ ಬಾ. ಕಾಪಾಡಿ 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 ಕಾಪಾಡಿ.